ಹಲೋ ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ. ಇವತ್ತಿನ ವಿಡಿಯೋದಲ್ಲಿ ನಾವು PDF ಅನ್ನು ಹೇಗೆ ವರ್ಡ್ ಫೈಲ್ಗೆ ಕನ್ವರ್ಟ್ ಮಾಡುವುದು ಎಂಬುದನ್ನು ನೋಡಲಿದ್ದೇವೆ. ಅದಕ್ಕಾಗಿ ನೀವು ಕ್ರೋಮ್ ಬ್ರೌಸರ್ನಲ್ಲಿ ಗೂಗಲ್ ಓಪನ್ ಮಾಡಿ. ಗೂಗಲ್ ಓಪನ್ ಮಾಡಿದ ನಂತರ ಫೈಲ್ ಅದು ನೀವು ಯೂಸ್ ಮಾಡೋದು ಆಂಡ್ರಾಯ್ಡ್ ಆಗಿದ್ದರೂ ಅಥವಾ ಐಫೋನ್ ಆಗಿದ್ದರೂ ಯಾವುದೇ ಇದಾಗಿದ್ದರೂ ಗೂಗಲ್ನಲ್ಲಿ ಫೈಲ್ ಕನ್ವರ್ಟರ್ ಎಂದು ಟೈಪ್ ಮಾಡಿ. ಗೂಗಲ್ನಲ್ಲಿ ಫೈಲ್ ಕನ್ವರ್ಟರ್ ಎಂದು ಟೈಪ್ ಮಾಡಿದ ನಂತರ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಕೂಡಲೇ ದೊರೆಯುವಂತಹ ಆಪ್ಷನ್ಗಳಲ್ಲಿ ಮೊದಲನೇ ಆಪ್ಷನ್ ಆದಂತಹ ಆನ್ಲೈನ್ ಕನ್ವರ್ಟ್ .com ಎಂಬುದರಲ್ಲಿ ಕ್ಲಿಕ್ ಮಾಡಿ. ಆನ್ಲೈನ್ ಕನ್ವರ್ಟ್ ಮೇಲೆ ಕ್ಲಿಕ್ ಮಾಡೋದಾದರೆ ಇಂತಹ ಒಂದು ಪೇಜ್ ನಿಮಗೆ ದೊರೆಯಲಿದ್ದು, ಇದರಲ್ಲಿ ನೀವು ನೋಡುವುದಾದರೆ ಹಲವಾರು ಆಪ್ಷನ್ಗಳನ್ನು ನೀವು ಕಾಣಬಹುದಾಗಿದೆ. ಇದರಲ್ಲಿ ಕೆಳಭಾಗದಲ್ಲಿ ಕಾಣುವಂತಹ PDF ಟು ವರ್ಡ್ ಕನ್ವರ್ಟರ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಭಾಗಕ್ಕೆ ಬರುವುದಾದರೆ ಡ್ರಾಪ್ ಫೈಲ್ಸ್ ಹಿಯರ್ ಎಂಬುದರ ಕೆಳಗೆ ಚೂಸ್ ಫೈಲ್ ಎಂಬ ಆಪ್ಷನ್ ಕಾಣಬಹುದಾಗಿದೆ. ಇದರ ಮೇಲೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಕನ್ವರ್ಟ್ ಮಾಡಲು, ಅಂದರೆ PDFನಿಂದ ನೀವು ವರ್ಡ್ಗೆ ಕನ್ವರ್ಟ್ ಮಾಡಲು ಉದ್ದೇಶಿಸುವಂತಹ ಫೈಲನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾಣುವಂತೆ ಫೈಲ್ ಅಪ್ಲೋಡ್ ಆಗುವುದು ನೀವು ನೋಡಬಹುದಾಗಿದೆ. ನಿಮಗೆ ಇದನ್ನು ಫೈಲನ್ನು, ಅಂದರೆ PDF ಫೈಲನ್ನು URL ಉಪಯೋಗಿಸಿಯೂ ಅಪ್ಲೋಡ್ ಮಾಡಬಹುದಾಗಿದೆ. ಮಾತ್ರವಲ್ಲದೆ ನಿಮಗೆ ಈ ಫೈಲನ್ನು URL ಉಪಯೋಗಿಸಿಯೂ ಅಪ್ಲೋಡ್ ಮಾಡಬಹುದಾಗಿದೆ. PDF ಫೈಲನ್ನು ಡ್ರಾಪ್ ಟಾಕ್ಸ್ ಉಪಯೋಗಿಸಿಯೋ ಗೂಗಲ್ ಡ್ರೈವ್ನಿಂದ, ಗೂಗಲ್ ಡ್ರೈವ್ನಲ್ಲಿದ್ದರೆ PDF ಫೈಲ್ ಗೂಗಲ್ ಡ್ರೈವ್ನಿಂದ ತೆಗೆದು ಕೂಡ ನಿಮಗೆ PDF ಫೈಲನ್ನು ವರ್ಡಿಗೆ ಕನ್ವರ್ಟ್ ಮಾಡಬಹುದಾಗಿದೆ. PDF ಫೈಲನ್ನು ಸೆಲೆಕ್ಟ್ ಮಾಡಿದ ನಂತರ, ಅಪ್ಲೋಡ್ ಮಾಡಿದ ನಂತರ ಕೆಳಭಾಗದಲ್ಲಿ ಕಾಣುವಂತಹ ಸ್ಟಾರ್ಟ್ ಎಂಬುದರ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಎಂಬುದರಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಮತ್ತೊಂದು ಪೇಜ್ ಓಪನ್ ಆಗಿ ಬರಲಿದ್ದು, ಇದರಲ್ಲಿ ನೀವು ಫೈಲ್ ಪ್ರೊಸೆಸಿಂಗ್ ಎಂಬುದು ಕಾಣಬಹುದು. ಫೈಲ್ ಪ್ರೊಸೆಸಿಂಗ್ ಆದ ನಂತರ ಡೌನ್ಲೋಡ್ ಎಂಬ ಆಪ್ಷನ್ ನಿಮಗೆ ದೊರೆಯಲಿದ್ದು, ಝಿಪ್ ಫೈಲ್ ಆಗಿಯೂ ಇಲ್ಲಿ ಕಾಣುವಂತೆಯೇ ಡೌನ್ಲೋಡ್ ಎಂಬುದರಲ್ಲಿ ಕ್ಲಿಕ್ ಮಾಡುವ ಮೂಲಕ ನೀವು ವರ್ಡ್ ಫೈಲ್ ಆಗಿ ಕನ್ವರ್ಟ್ ಮಾಡಬಹುದಾಗಿದೆ. ಇದನ್ನು ಝಿಪ್ ಫೈಲ್ ಆಗಿಯೂ ನೀವು ತೆಗೆದುಕೊಳ್ಳಬಹುದಾಗಿದೆ. ಈ ವಿಡಿಯೋ ನಿಮ್ಮ ಬಾಳಿಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮೊಂದಿಗೆ ರೀ.